ಎಲ್ರಿ ಜಮೀನು? ಇನ್ನು ಎಷ್ಟು ದೂರ ನಡಿಬೇಕ್ರಿ ಸಾಹೇಬ್ರೇ? ಜಮೀನ್ ನಾವು ನೋಡಿಲ್ಲ, ಓನರ್ ತೋರಿಸ್ತಾರೆ ನೋಡಿ. ಇದೇ ಓನರ್ ಮನೆ ನೋಡಿ. ಈ ಜಾಗ ಏನಾದ್ರೂ ಮಿಸ್ ಮಾಡ್ಕೊಂಡ್ರು ನಿಮ್ಮ ಜೀವಮಾನದಲ್ಲೇ ಇಂಥ ಅವಕಾಶ ಸಿಗೋದಿಲ್ಲ. ಹ್ಮ್ ಸಾಹೇಬ್ರೇ, ಒಳ್ಳೆ ಜಾಗ, ನಿಮ್ಗೆ ಹೇಳು ಮಾಡಿಸಿದಂತ ಜಾಗ. ಯಜಮಾನ್ರು ಸಿಗ್ತಾರ ಈಗ ಮನೇಲಿ? ಯಜಮಾನ್ರು ಇಲ್ಲೇ ಇರ್ತಾರೆ, ವಯಸ್ಸಾಗಿದೆ, ಮನೇಲೇ ಇರ್ತಾರೆ. ಬನ್ನಿ ತೋರಿಸ್ತೀನಿ. ಬಂದ, ಕೂತ್ಕಪ್ಪ. ಊಟ ಚೆನ್ನಾಗಿತ್ತ? ಊಟ ಏನೋ ಚೆನ್ನಾಗಿತ್ತು. ಈ ಬಂದನ ಯಾಕೆ ಅಂತ? ಹೋಳಿಗೆ ಊಟ ಮಾಡಿದಾನೆ. ಹ್ಮ್ ಮಾಡ್ಬೇಡ ಮತ್ತೆ, ನಾನು ಬೋರ್ಡ್ ಸೋತಾ ಇದ್ದೀನಿ. ಅಷ್ಟೇ ಅಲ್ಲ ಗುರುಗಳೇ, ತಾಯಿ ತಿಥಿ ಅಂತೇಳಿ ಆಫೀಸಿಗೆ ರಜಾ ಹಾಕಿ ಕೀಪರ್ ಬರ್ತ್ಡೇಗೆ ಕೇಕ್ ಕತ್ತರಿಸಕ್ ಹೋಗಿದ್ದಾನೆ. ಕೇಕ್ ಕತ್ತರಿಸ ಅಷ್ಟೇ ಅಲ್ಲ ಗುರುಗಳೇ, ಎಷ್ಟೋ ಟೇಪ್ಗಳನ್ನ ಕಟ್ ಮಾಡಿದ್ದಾನೆ, ಎಷ್ಟೋ ಶಿಲಾನ್ಯಾಸಗಳನ್ನ ಮಾಡಿಯಾನೆ. ಆ ಕಲ್ಗಳ ಮೇಲೆಲ್ಲ ನಾಯಿಗಳು ಉಚ್ಚ ಹೋಯ್ತಾ ಇದೆ. ನಾಯಿ ನನ್ನ ಮಗ. ಏಯ್ ನಾಯಿ ಹೋಗ್ಬೇಡಿ ಅವನ, ನಾಯಿ ಪ್ರಾಮಾಣಿಕ ಪ್ರಾಣಿ, ನಾಯಿ ಹೋಗ್ಬೇಡ. ಅದೇನು ಹೊಸ ಬಗ್ಗೆ ಬೈದಿಲ್ಲ ಹೇಳದ್ ಕೆಬರ್ ನನ್ ಮಗ, ಪೆಕರ್ ನನ್ ಮಗ, ಜಬರ್ ನನ್ ಮಗ. ಅಯೋಗ್ಯ ಅಲ್ಲ, ಇದೆಲ್ಲ ನಿಮ್ಗೆ ಯಾಕೆ ಅಂತ ಕೇಳ್ತೀನಿ. ನಾನು ಚೆನ್ನಾಗಿ ಓದಿ ಕಷ್ಟಪಟ್ಟು ಕೆಲಸ ಗಿಟ್ಟಿಸ್ಕೊಂಡಿದ್ದೀನಿ. ನನ್ನ ಕೈ ಕೆಳಗಿರೋ ಅಧಿಕಾರಿಗಳು ಲಕ್ಷಗಟ್ಟಲೆ ಸಂಪಾದಿಸಿ ಅರಮನೆಗಳು ಕಟ್ಕೊಂಡಿದ್ದಾರೆ. ನಾನು ಅವ್ರಿಗಿಂತ ದೊಡ್ಡ ಅಧಿಕಾರಿ. ನಾನು ಜನಗಳಿಗೆ ಕೆಲಸ ಮಾಡ್ಕೊಡ್ತೀನಿ, ಅವ್ರ ಹತ್ರ ಹಣ ತಗೋತೀನಿ. ಅದ್ರಲ್ಲಿ ಏನ್ರಿ ತಪ್ಪು? ಊಟ ಆಯ್ತಾ? ಊಟ ಏನೋ ಚೆನ್ನಾಗಿ ಕೊಡ್ತೀರಿ, ಆದ್ರೆ ಇದೇನ್ರಿ? ನನ್ನನ್ನ ಕಿಡ್ನಾಪ್ ಮಾಡಿರೋದು ಮೊದಲನೇ ತಪ್ಪು, ಕೂಡ ಹಾಕಿರೋದು ಎರಡನೇ ತಪ್ಪು, ಈಗ ಕಟ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ ಅದು ಮೂರನೇ ತಪ್ಪು. ನಿಮ್ಮ ತಪ್ಪುಗಳಿಗೆ ಕಠಿಣ ಶಿಕ್ಷೆ ಇರುತ್ತೆ. ಯಾರು ಹೇಳ್ತಿದ್ಯೋ, ಇದು ಭಾರತ ದೇಶ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತಾರೆ. ಮನುಷ್ಯನಾಗೋ ಮನುಷ್ಯನಾಗೋ. ಏನು ಈ ವಿಷಯಗಳನ್ನ ನನಗೆ ಹೇಳ್ಕೊಡ್ತಾ ಇದ್ದೀರಾ? ನೋಡ್ರಿ, ನೀವು ನನಗೆ ತೊಂದರೆ ಕೊಟ್ರೆ ಜೈಲು, ಜೈಲಿಗೆ ಹೋಗ್ಬೇಕಾಗತ್ತೆ. ಜೈಲು ನೋಡಿದೆ, ಜೈಲು ಹೋಗ್ಬೇಕಂದ್ರೆ ಮುದ್ದೆ ಮಾಡ್ತದೆ. ಜೈಲು ಅಂತ ಜೈಲು ಪೆದ್ ಮಾಡ್ತಾರೆ. ಲಂಚ ತಗೊಂಡ್ರೆ ಲಿವರ್ ಪೇಂಚರ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಹೇಳ್ತಾ ಕೇಳೋದಿಲ್ಲ ಮನುಷ್ಯ ಆಗಯ್ಯ, ಮನುಷ್ಯ ಆಗಿ.